ಕೇಂದ್ರ ಸರ್ಕಾರದ ಪೌರತ್ವ ನೀತಿಯನ್ನು ಖಂಡಿಸಿ ದೇಶಾದ್ಯಂತ ಪೌರತ್ವ ಕಿಚ್ಚು ಜೋರಾಗಿತ್ತು. ದಾವಣಗೆರೆಯ ಆಜಾದ್ ನಗರದ ಪೊಲೀಸ್ ಠಾಣೆ ಮುಂದೆ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಿದರು. ಅಲ್ಲದೆ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಈ ದೇಶ ನಮ್ಮದು, ಸ್ವಾತಂತ್ರ್ಯ ಬೇಕು, ಪ್ರಧಾನಿ ಮೋದಿ ಸಿಎಂ ಯೋಗಿಯ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮಹದೇಶ್ ಬಿಳಗಿ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮನವಿಯನ್ನು ರಾಷ್ಟ್ರಪತಿಯವರಿಗೆ ರವಾನೆ ಮಾಡುವ ಭರವಸೆ ನೀಡಿದ್ರು. ಗೊಂದಲದ ಗೂಡದ ಆಜಾದ್ ನಗರದ ಪೊಲೀಸ್ ಠಾಣೆ ಎದುರು ಸಮಾಧಾನ ಪಡಿಸಲು ರಾಷ್ಟ್ರಗೀತೆ ಹಾಡಿದ ದಾವಣಗೆರೆ ಜಿಲ್ಲಾಧಿಕಾರಿ ಮಹಂತೇಶ್ ಬಿಳಗಿ ಹಾಗೂ ಎಸ್ಪಿ ಹನುಮಂತರಾಯ ಇವರೊಂದಿಗೆ ಪ್ರತಿಭಟನಾಕಾರರು ಧ್ವನಿಗೂಡಿಸಿದರು. ಕೊಟ್ಟಿದ್ದೀರಿ, ಮಾನ್ಯ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅದಕ್ಕಾಗಿ ಇವತ್ತು ರಾಷ್ಟ್ರ ಧ್ವಜ ಇಟ್ಟುಕೊಂಡು ಶಾಂತಿ ರೀತಿಯಲ್ಲಿ ನಾವು ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಎಲ್ಲ ಸೇರಿ ಮೆರಸಾತೆ ಗಾನಗಾವ್ ಸಬ್ ಮಿಲ್ಕೆ ತಪ ಶುಭ ನಾಮೇ ಜಾಗೇ ತಪ ಶುಭಾಶಿಷ ಮಾ.